हरिः ओं ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो ॐषिभ्यो नमो महद्भ्यो नमो गुरुभ्यः शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः वन्दे तं सच्चिदानन्दं यतिवर्यं महामतिं वेदवेदान्तसारग्नं सद्गुरुं प्रणतोऽस्म्यहम् ಶ್ರೀಗುರು ಪ್ರಣತಸ್ಮ್ಯಹಂ ಸದಾಹಂ ಸಂಪ್ರದಾಯಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ತಮಾಶ್ರಯೇ ಹರಿ ಓಂ ಸಭೆಗೆ ನಮಸ್ಕಾರಗಳು ಶಾಂಕರ ವೇದಾಂತ ಪ್ರಕ್ರಿಯೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಆದಿಶಂಕರ ಭಗವತ್ಪಾದ ಜಗದ್ಗುರುಗಳು ಲೋಕಹಿತ ದೃಷ್ಟಿಯಿಂದ ಅನುಗ್ರಹ ಮಾಡಿರತಕ್ಕಂತಹ ಮಹೋನ್ನತವಾದಂತಹ ಉಪದೇಶ ಸಾರವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಇದ್ದೀವಿ ಶಾಸ್ತ್ರವೇ ಬ್ರಹ್ಮ ವಿಷಯವನ್ನು ತಿಳಿಸೋದಕ್ಕೆ ಪ್ರಮಾಣ ಬೇರೆ ಯಾವುದರಿಂದಲೂ ಆಗೋದಿಲ್ಲ ಯಾಕೆ ಅಂದರೆ ವೇದಸ್ಯಿ ನಿರಪೇಕ್ಷ ಸ್ವಾರ್ಥೆ ಪ್ರಾಮಾಣ್ಯಂ ರವೆರಿವ ಪವಿಷಯ ಪುರುಷವಚಸ ಮಾನಾಂತರಪೇಕ್ಷ ವಕ್ತೋಸ್ಪತಿ ವ್ಯವಹಿತ ಚೇತಿ ವಿಪ್ರಕರ್ಷ ಈ ವಾಕ್ಯ ಸೂತ್ರಭಾಷ್ಯದಲ್ಲಿದೆ ಅಂದರೆ ಸೂರ್ಯನು ರೂಪವನ್ನು ನಮಗೆ ನೇರಾಗಿ ತಿಳಿಸ್ಕೊಡ್ತಾನೆ ಸೂರ್ಯನ ಬೆಳಕಿನ ಅಡಿಯಲ್ಲೇ ನಾವು ರೂಪವನ್ನು ನಿಶ್ಚಯ ಮಾಡ್ತೀವಿ ಬೇರೆ ಯಾವ ಸಾಧನವೂ ಬೇಕಾಗಿಲ್ಲ ಸೂರ್ಯನಿಗೆ ಅದೇ ರೀತಿ ವೇದ ಅಂತಕ್ಕಂಥದ್ದು ತನ್ನ ವಿಷಯವನ್ನು ಯಾವುದನ್ನು ಜಿಜ್ಞಾಸು ತಿಳಿಸಬೇಕಾಗಿದೆಯೋ ಅದನ್ನು ನೇರವಾಗಿ ತಿಳಿಸ್ತಾ ಇದೆ ಪುರುಷರ ವಾಕ್ಯಗಳು ಮಾತ್ರ ನಾವು ಪ್ರಮಾಣ ಅಂತ ನಾವೇ ಮಾತಾಡೋಕ್ಕೆ ಹೋದರೆ ಬೇರೆ ಬೇರೆ ಅರ್ಥವನ್ನು ತಿಳಿಸುತ್ತೆ ವೇದ ಹಾಗೆ ಹೇಳೋದಿಲ್ಲ ಯಾಕೆಂದರೆ ಇದು ಪುರುಷ ಬುದ್ಧಿಗೆ ಅಧೀನವಾಗಿರುತ್ತೆ ಆ ಹೇಳ್ತಕ್ಕಂಥವನ್ನ ಆಶ್ರಯಿಸಿಕೊಂಡಿರುತ್ತೆ ಆದರೆ ವೇದದಲ್ಲಿ ಆ ರೀತಿ ಇಲ್ಲ ಪ್ರತ್ಯಕ್ಷಾದಿ ಎಲ್ಲ ಪ್ರಮಾಣಗಳು ಕೂಡ ಸ್ವತಃ ಪ್ರಮಾಣಗಳೇ ಪ್ರತ್ಯಕ್ಷ ಪ್ರಮಾಣವೇ ಏಕೆಂದರೆ ಯಾರೂ ತರ್ಕದಿಂದ ಸಿದ್ಧಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ ಪ್ರತ್ಯಕ್ಷಾದಿಗಳು ತಮ್ಮ ತಮ್ಮ ವಿಷಯವನ್ನು ಅಬಾದಿತವಾಗಿ ತಿಳಿಸ್ತಾ ಜ್ಞಾನ ಉಂಟು ಮಾಡ್ತಾ ಇರುತ್ತೆ ಪ್ರತ್ಯಕ್ಷ ಪ್ರಮಾಣವೇ ಮುಖ್ಯವಾದ್ದು ಆದ್ದರಿಂದ ಅದನ್ನು ಪ್ರಮಾಣ ಅಂತ ಇರ್ತೀವಿ ಇದರಿಂದಲೇ ವೇದಾಂತ ವಾಕ್ಯ ಕೂಡ ಆತ್ಮತತ್ವವನ್ನು ನಿಶ್ಚಿತವಾಗಿ ತಿಳಿಸ್ತಾ ಇರುತ್ತೆ ಮತ್ತು ಅದರಿಂದ ಉಂಟಾದಂತಹ ಜ್ಞಾನ ಕೂಡ ಬಾಧಿತ ಆಗೋದಿಲ್ಲ ಯಾವತ್ತಿಗೂ ಇವತ್ತಿಗಿಷ್ಟು ತಿಳ್ಕೊಂಡಿದ್ದೆ ಆತ್ಮನ ವಿಷಯವಾಗಿ ನಾಳೆ ಬೇರೆ ಥರ ಇದೆ ಹಿಂದೆ ನಾನು ತಿಳ್ಕೊಂಡಿದ್ದ ತಪ್ಪು ಹೀಗಾಗೋದಿಲ್ಲ ಒಂದೇ ವಿಚಾರವಾಗಿ ಗೊತ್ತಾಗ್ತಾ ಇರುತ್ತೆ ಅದು ಪ್ರಮಾಣ ಅನ್ನೋದನ್ನು ತರ್ಕದಿಂದ ಸಿದ್ಧಪಡಿಸಬೇಕಾದ್ದೂ ಇಲ್ಲ

ಯಾವ ಪ್ರಮಾಣಕ್ಕೂ ವಿಷೇನಲ್ಲ ಅನ್ನೋದನ್ನು ಹೇಳಿ ಆತ್ಮನ ವಿಷಯಕ್ಕೆ ಮುಖ್ಯವಾಗಿ ಶಾಸ್ತ್ರವೇ ಪ್ರಾಮಾಣ್ಯ ಅಂತಕ್ಕಂಥದ್ದು ವ್ಯಾಹತ ವಚನ ಅಲ್ಲ ತನಗೆ ತಾನೇ ವಿರುದ್ಧವಾದ ಮಾತೂ ಅಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಏಕೆಂದರೆ ಶಾಸ್ತ್ರ ಆತ್ಮನನ್ನು ಸ್ವಯಂ ಜ್ಯೋತಿ ಅಪ್ರಮೇಯ ಅಂತ ತಿಳಿಸುತ್ತೆ ಹೊರತು ನಾನು ಪ್ರಮಾಣ ಆತ್ಮ ನನಗೆ ಪ್ರಮೇಯ ಹೇಗೆ ತಿಳಿಸೋದಿಲ್ಲ ಅದಕ್ಕೆ ಆಚಾರ್ಯರೇನು ಹೇಳಿದ್ದಾರೆ ನಹ್ಯಾತ್ಮ ಆಗಂತು ಕಹ ಕಸಿತ್ ಸ್ವಯಂ ಸಿದ್ಧತ್ವಾತ್ ಆತ್ಮ ಯಾರಿಗೂ ಹೊಸ್ದಾಗಿ ಬರಬೇಕಾದ್ದಿಲ್ಲ ಏನಪ್ಪ ನಿಮ್ಗೆ ಆತ್ಮತತ್ವ ಹೇಳ್ಕೊಡ್ತೀನಿ ಮೊದಲು ನಿಮ್ಮನ್ನು ಆತ್ಮನ ನಾನು ಮಾಡ್ತೀನಿ ಆಮೇಲೆ ನಿಮಗೆ ಉಪದೇಶ ಮಾಡ್ತೀನಿ ಹೀಗಾಗೋದಿಲ್ಲ ಆತ್ಮ ಆತ್ಮಸ್ವರೂಪರಾಗಿರೋದ್ರಿಂದಲೇ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಸಿದ್ಧ ಮಾಡಬೇಕಾದ ವಸ್ತುವಲ್ಲ ಆತ್ಮ ಏಕೆಂದರೆ ತಾನೇ ಸಿದ್ಧನಾಗಿದ್ದಾನೆ ಆತ್ಮ ತಾನು ಪ್ರಮಾಣಗಳ ಸಹಾಯದಿಂದ ನಾನಿದ್ದೀನೋ ಇಲ್ವೋ ಯಾರನ್ನ ಕೇಳಿ ತಿಳ್ಕೊಂಬೋಣ ಅಥವಾ ಶಾಸ್ತ್ರ ಓದಿ ತಿಳ್ಕೊಂಬೋಣ ಅಥವಾ ಬೇರೆ ಪ್ರಮಾಣಗಳನ್ನು ಉಪಯೋಗಿಸಿ ತಿಳ್ಕೊಂಬೋಣ ಹೀಗಾಗೋದಿಲ್ಲ ನಾನು ಇದ್ದೀನೋ ಇಲ್ವೋ ಅನ್ನೋದು ಮುಖ್ಯವಾಗಿ ಅನುಭವದಿಂದಲೇ ಎಲ್ರಿಗೂ ಗೊತ್ತಾಗಿರೋದ್ರಿಂದ ಬೇರೆ ಏನೂ ಬೇಕಾಗಿಲ್ಲ ನಹ್ಯಾತ್ಮ ಅನಾತ್ಮ ಆತ್ಮನಃ ಪ್ರಮಾಣವಪೇಕ್ಷೆ ಸಿದ್ಧತಿ ಅಂದರೆ ಬೇರೆ ಹೊರಗಿನ ಪ್ರಮೇಯಗಳನ್ನ ಅದೆಲ್ಲ ಅನಾತ್ಮ ಸಂಬಂಧಪಟ್ಟದ್ದು ಅದನ್ನು ಉಪಯೋಗಿಸ್ಕೊಂಡು ತನ್ನ ಸಿದ್ಧಿನ ಮಾಡ್ಕೋಬೇಕಾದ್ದೇನೋ ಅವಶ್ಯಕತೆ ಇಲ್ಲ ಹಿ ಪ್ರತ್ಯಕ್ಷಾದೀನಿ ಪ್ರಮಾಣ ನ್ಯಪ್ರಸಿದ್ಧ ಪ್ರಮೇಯ ಸಿದ್ಧಯ ಉಪಾಧಿಯಂತೆ ಅಂದರೆ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನು ನಾವು ಉಪಯೋಗಿಸ್ತಾ ಇರೋದು ಲೋಕದಲ್ಲಿ ನಮಗೆ ಹೊಸದಾಗಿ ಗೊತ್ತಾಗಬೇಕಾಗಿರೋ ವಿಷಯದಲ್ಲಿ ಆದರೆ ಆತ್ಮ ಅಂತಕ್ಕಂಥದ್ದಾಗಲೇ ವಸ್ತುವಾಗಿದ್ದಾನೆ ಅವನ ವಿಷಯದಲ್ಲಿ ಹೀಗೆ ಬರೋದಿಲ್ಲ ಇನ್ನು ಶಾಸ್ತ್ರ ಆತ್ಮನನ್ನು ಇಂಥವನು ಒಂದು ಇದ್ದರೆ ಹೇಗೆ ಪ್ರಮಾಣ ಆಗುತ್ತೆ ಯಾಕೆಂದರೆ ಆ ಶಾಸ್ತ್ರಕ್ಕೂ ಒಂದು ವಿಷಯ ಏನಲ್ಲ ಯಾವ ಪ್ರಮಾಣಕ್ಕೂ ಒಂದು ವಿಷಯ ಏನಲ್ಲ ಅಪ್ರಮೇಯ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರೋದು ಸಹಜ ಅದಕ್ಕೆ ಏನು ಉತ್ತರ ಹೇಳ್ತಾರೆ ಆಚಾರ್ಯರು ಅಂದರೆ ಸೂತ್ರಭಾಷ್ಯದಲ್ಲೆಲ್ಲ ಎಷ್ಟೋ ವಾದ ವಿವಾದಗಳು ಬರ್ತದೆ ಎಷ್ಟೋ ಪ್ರಶ್ನೆಗಳು ಸಹಸ್ರಾರು ಪ್ರಶ್ನೆಗಳು ಎಲ್ಲದಕ್ಕೂ ವೇದದಿಂದಲೇ ಉತ್ತರವನ್ನು ಕೊಡ್ತಾ ಹೋಗೋದು ಆಚಾರ್ಯರ ಹೆಗ್ಗುರ್ತದ್ದು ಅವರ ಹೆಗ್ಗಳಿಕೆ ಅವಿಷಯತ್ವೇ ಬ್ರಹ್ಮಣ ಶಾಸ್ತ್ರಯೋನಿತ್ವ ಅನುಪಪತ್ಯ ಚೇತ್ ಅಂದರೆ ಯಾವುದಕ್ಕೂ ವಿಷಯನಲ್ಲ ಬ್ರಹ್ಮವಸ್ತು ಯಾವುದಕ್ಕೆ ವಿಷಯ ಹೇಳಿ ಬ್ರಹ್ಮನೇ ಬ್ರಹ್ಮವಸ್ತುವಿನಿಂದ ಎಲ್ಲವೂ ಸೃಷ್ಟಿವಾಗಿರುವಾಗ ಸೃಷ್ಟಿಯಾಗಿರುವಾಗ ಅದನ್ನು ಸಿದ್ಧ ಮಾಡಲಿಕ್ಕೆ ಈ ಪದಾರ್ಥಗಳಿಂದ ಸಾಧ್ಯವಾಗಬೇಕಾದ ಅವಶ್ಯಕತೆ ಇಲ್ಲ ಅಲ್ವೇ ಹೀಗಿರಬೇಕಾದ್ರೆ ಇನ್ನು ಶಾಸ್ತ್ರದಿಂದ ತಿಳ್ಕೋಬೇಕು ಅಂತ ಹೇಳಿ ಬ್ರಹ್ಮಸೂತ್ರಗಳಲ್ಲಿ ಶಾಸ್ತ್ರ ಯೋನಿತ್ವ ಅಂತ ಹೇಳಿದ್ದಾರೆ ಗುರುಗಳನ್ನು ಬಳಸಾರೋ ಗುರುಗಳು ತಿಳಿಸ್ಕೊಡ್ತಾರೆ ಅಂತ ಭಗವದ್ಗೀತೆಯಲ್ಲೂ ತದ್ವಿದ್ದೆ ಪ್ರಣಿಪಾತ ಏನ ಪರಿಪ್ರಷ್ಟೇನ ಸೇವೆಯ ಉಪದೇಶ್ಯಂತಿ ತೇ ಜ್ಞಾನಂ ಅವರು ವಿಷಯದ ಜ್ಞಾನವನ್ನು ನಿನಗೆ ಉಪದೇಶ ಮಾಡ್ತಾರೆ ಹೀಗೆಲ್ಲ ಇರತಕ್ಕಂಥ ವಾಕ್ಯಗಳಿಗೆ ಅರ್ಥ ಏನು ಮಾಡಬೇಕಾಗಾದರೆ ಯಾರಿಗೂ ಗೊತ್ತಾಗದೇ ಇರತಕ್ಕಂಥದ್ದು ಯಾವ ಪ್ರಮಾಣಕ್ಕೂ ಸಿಕ್ಕದೇ ಇರತಕ್ಕಂಥದ್ದನ್ನು ಗುರುಗಳು ತಾನೇ ಹೇಗೆ ತಿಳಿಸ್ಕೊಡೋಕ್ಕೆ ಸಾಧ್ಯ ಶಾಸ್ತ್ರ ತಾನೇ ಹೇಗೆ ತಿಳಿಸ್ಕೊಡೋಕ್ಕೆ ಸಾಧ್ಯವಾಗುತ್ತೆ ಅದು ಯಾವ ಪ್ರಮಾಣಗಳಿಗೂ ಸಿಗದೇ ಇದ್ದರೆ ಶಾಸ್ತ್ರವೂ ಪ್ರಮಾಣವಲ್ಲದೆ ಹೋಗುತ್ತಲ್ಲ ಹೀಗೆಲ್ಲ ಅನುಮಾನ ಶಂಕೆ ಪ್ರಶ್ನೆ ಬರತಕ್ಕಂಥದ್ದು ಸಹಜವಾದ್ದೆ ಅದಕ್ಕೆ ಆಚಾರ್ಯನೇ ಹೇಳ್ತಾರೇನಾ ಹಾಗೆ ಅನ್ಕೋಬೇಡಿ ನೀವು ಲೋಕದಲ್ಲಿ ವಿಷಯಗಳನ್ನು ತಿಳಿದಂತೆ ಆತ್ಮ ವಿಷಯವನ್ನು ತಿಳ್ಕೊಬೋದೇನು ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಈಗಾಗಲೇ ಹಾಗಾಗೋದಿಲ್ಲ ಲೋಕದಲ್ಲಿ ನಾವು ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಶಬ್ದ ಸ್ಪರ್ಶ ರೂಪರಸಗಗಳನ್ನ ವೇದನೆಗಳನ್ನ ಹೀಗೆ ತಿಳ್ಕೊತಾ ಇರ್ತೀವಿ ಹೀಗೆ ವಿಷಯ ಮಾಡಿಕೊಂಡು ತಿಳಿಸೋದಕ್ಕೆ ಬರೋದಲ್ಲ ಅದು ಯಾಕೆಂದರೆ ಅದೇ ಎಲ್ಲಕ್ಕೂ ವಿಷಯ ಈ ವಿಷಯ ಅಂದರೆ ನಮ್ಮ ಮುಂದೆ ಇರತಕ್ಕಂಥದ್ದು ವಿಷಯ ಈ ಅಂದರೆ ತಾನೇ ಆಗಿರತಕ್ಕಂಥದ್ದು ಇಲ್ಲೇನು ಹೇಳ್ತಾ ಇದ್ದಾರೆ ಯಾವ ರೀತಿ ಆತ್ಮತತ್ವವನ್ನು ಶಾಸ್ತ್ರ ತಿಳಿಸ್ಕೊಡುತ್ತೆ ನಮಗೆ ಅಂದರೆ ಅವಿದ್ಯಾಕಲ್ಪಿತ ಭೇದ ನಿವೃತ್ತಿ ಪರತ್ವಾಚ್ಯ ಶಾಸ್ತ್ರ ಸ್ಯಾ ಅಂದರು ನೀನು ಅದರೊಳಗೆ ಇಲ್ಲದೇ ಇರತಕ್ಕಂಥದ್ದನ್ನು ತುಂಬಿಕೊಂಡ್ಬಿಟ್ಟಿದೀಯಪ್ಪ ಅದನ್ನು ತೆಗೆದುಹಾಕತ್ತಷ್ಟೇ ಶಾಸ್ತ್ರ ತೆಗೆದುಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ದೊಡ್ಡ ಗುಂಡಿರುತ್ತೆ ಅಡವಿನಲ್ಲಿ ಬೆಟ್ಟದಲ್ಲಿ ಒಬ್ಬ ಶಿಲ್ಪಿ ವಿಗ್ರಹ ಇದ್ದಾನೆ ಗಣಪತಿನೋ ಹನುಮಂತನೋ ರಾಮನ್ನೋ ಕೃಷ್ಣನೋ ಯಾರನ್ನೋ ಒಂದು ಮೂರ್ತಿ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಲ್ಲಿ ಹೋಗ್ತಕ್ಕಂಥವರು ಹೇಳ್ತಾ ಇದ್ದಾರೆ ಅಂದ್ಕೊಂಡು ಇದ್ದಾರೆ ಜನಗಳು ನೋಡು ಗಣಪತಿನ ಹೇಗೆ ತಯಾರು ಮಾಡ್ದ ಕೃಷ್ಣನ ಹೇಗೆ ತಯಾರು ಮಾಡ್ದ ಆ ಕಲ್ಲಿನಲ್ಲಿ ಎಷ್ಟು ವರ್ಷವೂ ಆ ಗುಂಡು ಇಲ್ಲೇ ಬಿದ್ದಿತ್ತು ಯಾರೂ ಕೇಳೋರ್ಲಿಲ್ಲ ಈಗ ಸುಂದರವಾಗಿರ್ತಕ್ಕಂಥ ಆಂಜನೇಯ ಮೂಡಿದ್ದಾನೆ ಸುಂದರವಾಗಿರ್ತಕ್ಕಂಥ ಕೃಷ್ಣ ಮೂಡಿದ್ದಾನೆ ಸುಂದರವಾಗಿರ್ತಕ್ಕಂಥ ಗಣಪತಿ ಬಂದಿದ್ದಾನೆ ಹೀಗೆಲ್ಲ ಅಂದ್ಕೊತಾಯಿದ್ರು ಆಗ ಅವನು ಹೇಳ್ದ ಶಿಲ್ಪಿ ಸ್ವಾಮಿ ತಾವು ತಪ್ಪು ತಿಳ್ಕೊಂಡಿದ್ದೀರಿ ನಾನೇನು ಕೃಷ್ಣನ್ನ ರಾಮನ್ನ ಹನುಮಂತನ್ನು ಗಣಪತಿನ ತಯಾರು ಮಾಡಲಿಲ್ಲ ಆ ಮೂರ್ತಿಗಳಿಗಿಂತಲೂ ನನ್ನ ಮನಸ್ಸಿನ ಭಾವನೆಯಲ್ಲಿ ಅವರು ಹೇಗಿದ್ದಾರೆ ಅಂತ ನಾನು ಮಾಡ್ಕೊಂಡಿದ್ದೀನಿ ಒಂದು ಕಲ್ಪನೆ ಗಣಪತಿ ಅಂದರೆ ಹೀಗಿದ್ದಾನೆ ಕೃಷ್ಣ ಅಂದರೆ ಹೀಗಿರಬೇಕು ರಾಮ ಅಂದರೆ ಹೀಗಿರಬೇಕು ಅಂತ ಒಂದು ಕಲ್ಪನೆ ಒಂದು ಭಾವನೆ ಇದೆ ನನಗೆ ಆ ಭಾವನೆಗಿಂತಲೂ ಹೆಚ್ಚಾದಂತಹ ಶಿಲಾ ಭಾಗಗಳು ಯಾವುದಿತ್ತೋ ಅದನ್ನು ತೆಗೆದುಹಾಕ್ತಾ ಬಂದೆ ನಾನು ಆಗ ತಾನೇ ಮೂರ್ತಿ ತೋರ್ಕೊಂತೇ ಆಗಲಿ ನಾನು ಮೂರ್ತಿನೇನು ತಯಾರು ಮಾಡಲಿಲ್ಲ ಸ್ವಾಮಿ ಭಗವಂತನ ನಾನು ತಯಾರು ಮಾಡೋಕ್ಕಾಗತ್ತೆಯೇ ಅಂತ ಹೇಳ್ದ ಎಂಥ ಒಳ್ಳೆಯ ದೃಷ್ಟಾಂತ ನೋಡಿ ಅದ್ಭುತವಾಗಿದೆ ಅಲ್ವಾ ಇದನ್ನೇ ನಾವು ದಾಷ್ಟಾಂತಿಕ ಇದು ದೃಷ್ಟಾಂತ ದಾಷ್ಟ್ರಾಂತಿಕ ಆತ್ಮತತ್ವ ಅದಕ್ಕೂ ತಿಳ್ಕೋಬೇಕು ಅಂದ್ರೇನು ಶಾಸ್ತ್ರವು ಆತ್ಮನನ್ನು ಹೊಸದಾಗಿ ತಯಾರು ಮಾಡೋದಾಗಲಿ ಅವನಿಗೆ ಸರ್ವಜ್ಞತ್ವವನ್ನು ಕೊಡೋದಾಗಲಿ ಹೀಗೆಲ್ಲ ಮಾಡಿ ತಿಳಿಸೋದಿಲ್ಲ ಅವನಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ನೀನು ಅಜ್ಞಾನಿಯಾಗಿ ಏನೇನು ತುಂಬಿಕೊಂಡಿದ್ದೀಯೋ ಮನಸ್ಸಿನಲ್ಲಿ ಇದುವರೆಗೆ ಅಂದರೆ ನಿನ್ನ ನಿಜಸ್ವರೂಪಾಂಜನಿಗೆ ಗೊತ್ತಾಗದೇ ಇರುವಾಗ ನಾನು ಇಂಥವನು ಅಂಥವನು ಅಂಥ ಗುಣಗಳಿಂದ ಕೂಡಿಕೊಂಡು ನಿನ್ನನ್ನು ನೀನು ಮಾಡಿಕೊಂಡಿದ್ದೀಯ ಶರೀರವನ್ನು ನಾನು ಅಂದ್ಕೊಂಡು ಇಂದ್ರಿಯಗಳನ್ನು ನಾನು ಅಂದ್ಕೊಂಡು ಮನಸ್ಸನ್ನು ನಾನು ಅಂದುಕೊಂಡಿದ್ದೀರಿ ಈ ಒಂದು ಅವಿದ್ಯಾ ವ್ಯವಹಾರ ಯಾಕೆ ಅವಿದ್ಯಾ ವ್ಯವಹಾರ ಅಂತ ಹೇಳ್ತಾ ಇದೀವಿ ನಿನ್ನ ನಿಜಸ್ವರೂಪಾಂಜನಿಗೆ ಇನ್ನೂ ಅರಿವಾಗಿಲ್ಲ ಅನುಭವಕ್ಕೆ ಬಂದಿಲ್ಲ ಗೊತ್ತಾಗಿಲ್ಲ ಹೀಗಿದ್ದೀನಿ ನಾನು ನನ್ನ ಸ್ವರೂಪ ಇಂಥದ್ದು ನನ್ನ ಅಸ್ತಿತ್ವ ಇಂಥದ್ದು ಇವುಗಳು ಏನೇ ಆಗಲಿ ಶರೀರಕ್ಕೇನೇ ಆಗಲಿ ಬಿದ್ದು ಹೋಗಲಿ ಇಂದ್ರಿಯಗಳೇನನ್ನಾಗಲಿ ಮನಸ್ಸೇನನ್ನಾಗಲಿ ನನ್ನ ಅಸ್ತಿತ್ವವನ್ನು ಯಾವುದೂ ಮುಟ್ಟಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಭಗವಂತ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ ಯಂತ್ಯಪೋ ನಜಾಯಿತೇ ಮೃತೇವಾ ಕದಾಚಿ ಇಂದು ಹುಟ್ಟದ ನಾಳೆ ಸತ್ತ ಈ ವ್ಯವಹಾರವೆಲ್ಲ ದೇಹೇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು ಆತ್ಮತತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲಪ್ಪ ಶಸ್ತ್ರಗಳಿಂದ ಕತ್ತರಿಸೋಕ್ಕಾಗಲ್ಲ ಅಗ್ನಿ ಸುಡೋದಿಲ್ಲ ಅಂತೆಲ್ಲ ಹೇಳಿದ್ದು ಯಾವುದನ್ನು ಇದುವರೆಗೂ ನೀವು ಯಾವುದನ್ನು ಅಂದುಕೊಂಡಿದ್ದೀರೋ ನಾನು ಅಂತ ಅದೆಲ್ಲ ಸಾಕ್ಷಿಭೂತವಾಗಿರ್ತಕ್ಕಂಥ ಚೈತನ್ಯವನ್ನು ಭಗವಂತ ನಿರ್ದೇಶನ ಮಾಡ್ತಾ ಇದ್ದಾನೆ ಹಾಗಾದರೆ ನೀವು ಸಾಮಾನ್ಯ ಜನರೆಲ್ಲರೂ ನಾನು ಅಂತ ಯಾವುದನ್ನು ಮಾಡ್ಕೊಂಡಿದ್ದೀರೋ ಆ ಭೇದವನ್ನು ಆ ಅಜ್ಞಾನವನ್ನು ಆ ಅವಿದ್ಯೆಯನ್ನು ತೆಗೆದುಹಾಕುತ್ತೆ ಶಾಸ್ತ್ರ ಅದನ್ನೇ ಆಚಾರ್ಯರು ಅವಿದ್ಯಾ ಕಲ್ಪಿತ ಭೇದ ನಿವೃತ್ತ ಪರತ್ವಾಚ್ಯ ಶಾಸ್ತ್ರ ಸ್ಯಾ ಅಂತ ಬರೀತಾರೆ ಸ್ಪಷ್ಟವಾಗಿದೆ ತುಂಬ ಸುಂದರವಾದಂಥ ಮಾತುಗಳಲ್ಲಿ ಶಿಷ್ಯರಿಗೆ ಹೇಗೆ ಪ್ರಬೋಧೆ ಮಾಡಿದ್ರೆ ಆತ್ಮದ ಅರಿವು ಬರುತ್ತೋ ಬ್ರಹ್ಮಜ್ಞಾನ ಬರುತ್ತೋ ಆ ಒಂದು ಟೀಚಿಂಗ್ ಮೆಥಡ್ ಏನಿದೆಯೋ ಬೋಧನಾ ಪದ್ಧತಿ ಅದು ಸ್ಪಷ್ಟವಾಗಿ ಆಚಾರ್ಯರಲ್ಲಿ ಕಾಣುತ್ತೆ ನಮಗೆ ಶಂಕರ ಭಾಷ್ಯ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಬರೆದಿರೋದು ಇವತ್ತಿನ ಒಂದು ಇಷ್ಟನೇ ಯುಗದಲ್ಲಿ ಇಂಥ ಒಂದು ಆಧುನಿಕ ವಿಜ್ಞಾನ ಯುಗದಲ್ಲೂ ಎಲ್ಲರೂ ಅನ್ವಯವಾಗುತ್ತೆ ಯಾಕೆಂದರೆ ಅದೇ ಅನುಭವವೇ ಇರೋದು ಶಂಕರರು ಯಾವ ಎಚ್ಚರ ಕನಸು ನಿದ್ರೆ ಅನುಭವಿಸಿದ್ದಾರೋ ಅದನ್ನೇ ಎಲ್ಲರೂ ಅನುಭವಿಸ್ತಾ ಇರೋದ್ರಿಂದ ಅನುಭವದಲ್ಲಿ ಏನೂ ಹೆಚ್ಚುಗಾರಿಕೆ ಇಲ್ಲ ಅನುಭವವನ್ನು ಪರೀಕ್ಷೆ ಮಾಡ್ಕೋಬೇಕು ಗುರು ಬೋಧೆ ಬೇಕು ನಮಗೆ ಅದರ ಮಾರ್ಗದರ್ಶನ ಬೇಕು ನಿರ್ದೇಶನ ಬೇಕು ಅದಕ್ಕಾಗಿ ಗುರುಗಳು ಬೇಕಾಗಿದೆ ನಹಿ ಶಾಸ್ತ್ರ ಶಾಸ್ತ್ರಮಿದಂಥಯ ವಿಷಯಭೂತಂ ಬ್ರಹ್ಮ ಪ್ರತಿಪಾದಯತಿ ಹೀಗಿದೆ ನೋಡು ಅಂತ ಬೆರಳು ನೋಡಿಸಿ ಆತ್ಮತತ್ವ ಅಂತ ತಿಳಿಸೋದಿಲ್ಲ ಶಾಸ್ತ್ರ ಯಾಕೆ ಅದು ಶಾಸ್ತ್ರಕ್ಕೂ ಹಿಂದಿದೆ ಶಾಸ್ತ್ರಕ್ಕೆ ಏನದೇನು ವಿಷಯವಲ್ಲ ಅರ್ಥವಾಗ್ತಾ ಇದೆಯಾ ಇದು ಮುಖ್ಯವಾದಂಥ ವಿಷಯ ಕಿಂ ತರಹಿ ಹಾಗಂದ್ರೇನು ಯಾವ ರೀತಿ ತಿಳಿಸ್ಕೊಡ್ತಾ ಇದೆ ಪ್ರತ್ಯಗಾತ್ಮತ್ವೇನ ಅವಿಷಯತೆಯ ಪ್ರತಿಪಾದಯತ್ ಅವಿದ್ಯಾ ಕಲ್ಪಿತ ವೇದ್ಯ ವೇದಿತೃ ವೇದನಾದಿ ಭೇದ ಅಪನಯತಿ ತುಂಬ ಒಳ್ಳೆಯ ವಾಕ್ಯ ಯಾವತ್ತಿಗೂ ನಾವು ಜ್ಞಾಪಕ ಇಟ್ಕೋಬೇಕಾದಂಥ ವಾಕ್ಯ ಎಷ್ಟೇ ಶಾಸ್ತ್ರಜ್ಞಾನ ಬಂದಿರಲಿ ವಾಕ್ಯ ಮರಿಬಾರ್ದು ಇದು ಯಾಕೆಂದರೆ ಮಾತ್ಮಾತಕ್ಕೂ ಮನಸ್ಸು ಲೌಕಿಕಕ್ಕೆ ಹೋಗ್ತಾ ಇರುತ್ತೆ ಆವಾಗ ಈ ನಾನು ಅನ್ನೋನು ಬಂದು ಕೂತ್ಕೊಂಡ್ಬಿಡ್ತಾ ಇರ್ತಾನೆ ಅಹಂಕಾರದಿಂದ ಅಹಂಕಾರ ಸ್ವರೂಪನಾಗಿ ಇದಾನಲ್ಲ ಅವಿದ್ಯಾಬದ್ಧನಾಗಿರೋನು ಇವನು ನಾನೇ ತಿಳ್ಕೊಳ್ಳೋನು ನಾನೇ ಮಾಡೋನು ನನಗೆ ಗೊತ್ತಾಗ್ತಾ ಇದೆ ನೀನು ತಿಳ್ಕೊಬೇಕಾಗಿರೋ ಆತ್ಮ ಕೂಡ ನಾನೇ ಅಂತಲೇ ಹೇಳಿಬಿಡ್ತಾನೆ ಇದನ್ನು ಶಾಸ್ತ್ರ ವಾಕ್ಯ ಈಗ ಆಚಾರ್ಯರು ಬರೀತಾ ಅದರ ಹೊಡೆದಾಗ್ತಾ ಇದ್ದಾರೆ ಏವನ್ ಏನು ಅಂತ ಹೇಳಿದರೆ ಕೆಂತರಹಿ ಪ್ರತ್ಯೇಕ ಪ್ರತ್ಯಗಾತ್ಮತ್ವೇನ ಅವಿಷಯತೆಯ ಪ ಎಲ್ಲವನ್ನೂ ನೋಡ್ತಾ ಇರೋನು ಎಲ್ಲವೂ ಯಾರಿಗಾಗಿದೆಯೋ ಎಲ್ಲದಕ್ಕೂ ಸಾಕ್ಷಿಯಾಗಿ ಯಾರಿದ್ದಾನೋ ಎಲ್ಲದರ ಅನುಭವವನ್ನು ಯಾವನು ಇದ್ದಾನೋ ಆ ನಿರ್ವಿಕಲ್ಪ ಸ್ವರೂಪ ಅನುಭವ ಸ್ವರೂಪ ಪ್ರತ್ಯಗಾತ್ಮ ಅಂದ್ರೇನು ನಿನಗೆ ಎದುರೋಗ ಎದ್ದುಕೊಂಡಿರೋನು ಒಳಕ್ಕೆ ಇದ್ದುಕೊಂಡಿರೋನು ಎಲ್ಲದಕ್ಕೂ ಒಳಕ್ಕೆ ಅಂದ್ರೇನು ಇಂದ್ರಿಯಗಳಿಗೆ ಮನಸ್ಸಿಗೆ ಬುದ್ಧಿಗೆ ಯೋ ಬುದ್ಧೇಹ್ ಪರತಸ್ತು ಸಹ ಅಂತ ಅದಕ್ಕೂ ಹಿಂದಿದ್ದಾನೆ ಬುದ್ಧಿಗಿನ್ನ ಹಿಂದಿರ್ತಕ್ಕಂಥ ಸ್ವರೂಪ ನನ್ನ ಪ್ರತ್ಯೇಕಾತ್ಮ ಅವಿಷಯತೆಯ ಪ್ರತಿಪಾದಯದ್ದು ಯಾವುದಕ್ಕೂ ವಿಷಯವಲ್ಲ ಗೊತ್ತಾಯ್ತಲ್ಲ ಈಗ ಯಾರು ಅಂತ ಹೊಸದಾಗ ಒಂದು ಊರಿಗೆ ಹೋಗಿದ್ದೀವಿ ಯಾರೋ ವ್ಯಕ್ತಿ ನಮಗೆ ಬೇಕಾಗಿದೆ ಆ ವ್ಯಕ್ತಿ ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಮಾತ್ರ ನೆನಪು ಸರಿಯಾಗಿಲ್ಲ ಊರಿನವ್ರನ್ನ ವಿಚಾರಿಸ್ತಾ ಇದ್ದಾನೆ ಅವರು ಹೋಗಲಿ ನಪ್ಪ ಅವ್ರ ಹೆಸರು ಗೊತ್ತಿಲ್ಲ ನಿಮಗೆ ಅವ್ರು ಹೇಗಿದ್ದಾರೋ ಹೇಳು ಅಂತಾರೆ ಆಗ ಜನಗಳು ಹೇಳ್ತಾರೆ ಏನಪ್ಪ ಕಪ್ಪುಗಿದಾರ ಅವರು ಇಲ್ಲ ಸ್ವಾಮಿ ಕಪ್ಪಗಿಲ್ಲ ಕೆಂಪಗಿದಾರಾ ಇಲ್ಲ ಕುಳ್ಳಗಿದಾರಾ ಇಲ್ಲ ಎತ್ತರವಾಗಿದಾರಾ ಇಲ್ಲ ಹೀಗೆ ಇಲ್ಲದೇ ಇರತಕ್ಕಂಥ ಲಕ್ಷಣಗಳನ್ನೆಲ್ಲ ತೆಗೆದುಹಾಕಿ ಎಲ್ಲ ವಿಚಾರ ಇರೋ ಅಷ್ಟೊತ್ತಿಗೆ ಆ ವ್ಯಕ್ತಿನೇ ಎದುರುಗ ಬಂದರು ಅಂದರೆ ಯಾವ ರೀತಿ ಭೇದದಿಂದ ಆಗಿರತಕ್ಕಂಥದ್ದು ಅವಿದ್ಯೆಯಿಂದ ಆಗಿರತಕ್ಕಂಥ ಭೇದ ದೃಷ್ಟಿಯಿಂದ ಆಗಿರತಕ್ಕಂಥದ್ದು ಏನೇನು ಅಧ್ಯಾರೋಪ ಮಾಡಿಕೊಂಡಿದ್ದೀವೋ ಅವಿದ್ಯಾ ಕಲ್ಪಿತವಾದಂಥದ್ದು ಅದು ಎಲ್ಲವನ್ನೂ ತೆಗೆದುಹಾಕ್ಬಿಡುತ್ತೆ ಅದು ಅವಿಷಯ ಅವನ ವಿಷಯದಲ್ಲಪ್ಪ ನಿನಗೆ ಇಂದ್ರಿಯಗಳಿಂದ ನೋಡೋಕೆ ಪ್ರಯತ್ನ ಮಾಡ್ತೀಯಾ ತಿಳ್ಕೊಳ್ಳೋಕ್ಕೆ ಅವನು ಶಬ್ದ ಅಲ್ಲ ಸ್ಪರ್ಶ ಅಲ್ಲ ರೂಪ ಅಲ್ಲ ರಸ ಅಲ್ಲ ಗಂಧ ಅಲ್ಲ ಇಂದ್ರಿಯಗಳಿಂದ ಗೊತ್ತಾಗೋದಿಲ್ಲ ಹೋಗಲಿ ಮನಸ್ಸಿನಿಂದ ಚಿಂತನೆ ಮಾಡ್ತೀಯಾ ಅಂದರೆ ಮನಸ್ಸಿನ ವ್ಯಾಪ್ತಿಗೆ ಒಳಪಡತಕ್ಕಂಥದ್ದಲ್ಲ ಅದೇನು ಸುಖವಲ್ಲ ದುಃಖವಲ್ಲ ಆಶ್ಚರ್ಯವಲ್ಲ ಭಯವಲ್ಲ ಕಾಮವಲ್ಲ ಕ್ರೋಧವಲ್ಲ ತಟಸ್ಥವೂ ಅಲ್ಲ ನೋಡಿ ತಟಸ್ಥೇಶ್ವರವಾದಿಗಳು ಅಂತ ಇರ್ತಾರೆ ಅದೊಂದು ಪಂಥವೇ ಇದೆ ಅದು ಅಲ್ಲ ಈಶ್ವರ ತಟಸ್ಥನೂ ಅಲ್ಲ ಇದನ್ನು ತಿಳ್ಕೋಬೇಕು ಹಾಗಾದರೆ ಮಾನಸಿಕವಾದಂಥ ಅನುಭವವೂ ಅಲ್ಲ ಅದು ಇನ್ನೇನು ಬುದ್ಧಿ ನಾನು ಬುದ್ಧಿವಂತ ನಾನು ದಡ್ಡ ಹೀಗೆಲ್ಲ ಬುದ್ಧಿಯಿಂದ ನಿಶ್ಚಯ ಮಾಡ್ತಾನೆ ಅದೂ ಅಲ್ಲ ಹಾಗೂ ಗೊತ್ತಾಗೋದಲ್ಲ ಏನು ಈ ಬುದ್ಧಿಗೂ ಇಂದ್ರಿಯಗಳಿಗೂ ಮನಸ್ಸಿಗೂ ಎಲ್ಲದಕ್ಕೂ ಸಾಕ್ಷಿಯಾಗಿ ಇವು ಹೀಗಿದೆ ಇವು ಚೆನ್ನಾಗಿದೆ ಇವು ಕೆಟ್ಟಿದೆ ಹೀಗೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಥವಾ ಎಚ್ಚರದ ಅವಸ್ಥೆಯಲ್ಲಿ ಒಂಥರ ಹವಾಗಿದೆ ಸ್ವಪ್ನ ಅವಸ್ಥೆಯಲ್ಲಿ ಮರ ಮತ್ತೊಂದು ವಿಧವಾಗಿದೆ ನಿದ್ರೆ ನಿದ್ರೆ ಅವಸ್ಥೆಯಲ್ಲಿ ಯಾವುದು ಕೆಲಸವೇ ಮಾಡ್ತಾ ಇಲ್ಲ ಯಾವುದಕ್ಕೆ ಗೊತ್ತಾಯಿತು ನಿಮಗೆ ಗೊತ್ತಾಯಿತು ಅಥವಾ ಇನ್ನೇನು ಬೇರೆ ಸಹಾಯ ಪಡೆದ್ರೋ ನಮ್ಮ ಅನುಭವಕ್ಕೆ ನಮ್ಮ ಸ್ವರೂಪಕ್ಕೆ ಗೊತ್ತಾಗಿರ್ತಕ್ಕಂಥ ವಿಷಯ ಇದು ಅದಕ್ಕೆ ಅವಿಷಯ ಅದು ಯಾವುದಕ್ಕೂ ವಿಷಯವಲ್ಲ ಅದು ಜಾಗೃತ ಅವಸ್ಥೆಯಲ್ಲಿರತಕ್ಕಂಥ ಜ್ಞಾನಗಳಿಗೂ ವಿಷಯವಲ್ಲ ಮತ್ತು ಸ್ವಪ್ನಾವಸ್ಥೆಯಲ್ಲಿರತಕ್ಕಂಥ ನಾನು ಅನ್ನೋ ಅಲ್ಲ ಅವನಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯವೂ ಅಲ್ಲ ಅದು ಎಲ್ಲದರ ಅಭಾವವನ್ನು ಅಸ್ತಿತ್ವವನ್ನು ಎರಡನ್ನೂ ನೋಡ್ತಾ ಇದೆ ಅದು ಅವಿದ್ಯ ಕಲ್ಪಿತಂ ಇಲ್ಲಿ ಮಾಡ್ಕೊಂಡಿದ್ದೀರಲ್ಲ ಜಾಗೃತ ಅವಸ್ಥೆಯಲ್ಲಿ ನೀವು ಏನು ವೇದ್ಯ ವೇದಿತೃ ವೇದನಾದಿ ಭೇದ ಪರಂ ಅಪನಯತಿ ಭೇದಂ ಅಪನಯತಿ ನಾನು ತಿಳ್ಕೊಳ್ಳೋನು ಎಲ್ಲವನ್ನು ತಿಳ್ಕೊಳ್ಳೋ ನಾನು ನಾನು ಅದು ನನಗೆ ಗೊತ್ತಾಗತಕ್ಕಂಥ ವಿಷಯಗಳು ಹೀಗೆ ವಿಭಾಗ ಮಾಡಿಕೊಂಡಿದ್ದಾನೆ ಇದರಿಂದ ಜ್ಞಾನ ಆಯಿತು ಅಂದ್ಕೊತೇನೆ ಇಂತಹ ಅದನ್ನು ಸಂಪೂರ್ಣವಾಗಿ ವೇದಿತ್ರು ಅಂತಕ್ಕಂಥದ್ದನ್ನೇ ಕಿತ್ತಾಕ್ಬಿಡುತ್ತೆ ನೀನು ವೇದಿತ್ರೂ ಅಲ್ಲ ಅದು ವೇದ್ಯವೂ ಅಲ್ಲ ತಿಳೀತಕ್ಕಂಥದ್ದು ಅಲ್ಲ ತಿಳ್ಕೊಳ್ಳೋನು ನೀನಲ್ಲ ಎಲ್ಲ ನಿನ್ನ ಮನಸ್ಸನ್ನುರತಕ್ಕಂಥ ಭ್ರಾಂತಿ ಕಲ್ಪನೆ ಯಾಕೆಂದರೆ ಯಥಾರ್ಥ ಜ್ಞಾನ ನಿನಗಿಲ್ಲ ಆದ್ದರಿಂದ ಈ ಭೇದವನ್ನೇ ಸತ್ಯ ಅಂದ್ಕೊಂಡು ಏನು ವ್ಯವಹಾರ ಮಾಡ್ತಾ ಇದ್ದೀಯ ಈ ದೃಷ್ಟಿಯಲ್ಲೇ ಈ ವೇದ ವೇದಿತ್ರ ವೇದನಾದಿ ಇಟ್ಕೊಂಡೇ ಆತ್ಮತತ್ವವನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ ಹಾಗಾಗೋದಿಲ್ಲ ಅದು ಅಪ್ರಮೇಯ ಅದು ಅದನ್ನು ಅದರಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನು ಎಲ್ಲವನ್ನೂ ಹಾಕಿಬಿಡುತ್ತೆ ಶಾಸ್ತ್ರ ಆಗ ಎಲ್ಲಿ ಹೋಗಿ ನಿಲ್ತೀಯಾ ವಿಷಯಗಳೇ ಇರೋದಿಲ್ಲ ಮನಸ್ಸಿಗೆ ಚಿಂತನೆ ಮಾಡೋದಕ್ಕೆ ಸರಿಯಾದ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ ಅನುಭವದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಆಚಾರ್ಯನು ಅನುಭವಿಯಾದಂತಹ ಗುರು ಬಂದು ಶಿಷ್ಯನಿಗೆ ಬೋಧೆ ಮಾಡಿದರೆ ಶಿಷ್ಯನ ಮನಸ್ಸಿಗೆ ಅನ್ಯತ್ರ ಹೋಗೋದಕ್ಕೆ ಸ್ಥಳವೇ ಇಲ್ದೀರ ಜಾಗವೇ ಇಲ್ದೀರಾ ದ್ವೈತವೇ ಕಾಣ್ದಿರ ಅದು ಆತ್ಮನಲ್ಲಿ ಪ್ರತಿಷ್ಠಿತವಾಗುತ್ತೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅನನ್ಯವಾಗಿ ನೀನೇ ನಿನ್ನ ಸ್ವರೂಪ ಅಂತ ತಿಳಿಸ್ಬಿಡ್ತಾನೆ ಆಗ ಬೇರೆ ಎಲ್ಲೂ ಮನೋ ಮನಸ್ಸಿನಲ್ಲಿ ತದಾಕಾರ ವೃತ್ತಿ ಬಂದರೇ ವಿಷಯಗಳು ಗೊತ್ತಾಗೋದು ಇಲ್ಲಿ ಯಾವುದಕ್ಕೂ ವಿಷಯವಲ್ಲದೆ ಇರತಕ್ಕಂಥ ಆತ್ಮತತ್ವದಲ್ಲಿ ಶಿಷ್ಯನ ಮನಸ್ಸು ಸ್ಥಿರ ಪ್ರತಿಷ್ಠೆಯನ್ನು ಹೊಂದಿಬಿಡುತ್ತೆ ಅಂತಹ ಅನುಭವಿಯಾದಂತಹ ತಾವು ಹೇಳೋದು ಶ್ರವಣ ಮನನ ನಿಧಾಸನ ಮಾಡಿ ಅದನ್ನು ಸಾಧನೆ ಮಾಡಿ ಮನಸ್ಸನ್ನು ಆ ರೀತಿ ಇಟ್ಕೊಂಡಿರ್ತಕ್ಕಂಥ ಸ್ಥಿತಪ್ರಜ್ಞರಾಗಿರ್ತಕ್ಕಂತಹ ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾನುಭಾವರ ಒಂದು ಆಶೀರ್ವಾದದಿಂದಲೇ ಈ ಜ್ಞಾನ ಲಭ್ಯವಾಗುತ್ತೆ ಅಂತಹ ಮಹಾಬೋಧೆ ಶಂಕರ ಬೋಧಾಮೃತ ಇದನ್ನು ನಮಗೆ ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಎಲ್ಲ ಜನರಿಗೂ ಅರ್ಥ ಮಾಡಿಕೊಂಡು ಪುನೀತರಾಗಲಿ ಅಂತ ಹೊಳೆ ಹೊಳೆ ನರಸೀಪುರದ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅನೇಕ ವಿಧವಾಗಿ ಬೋಧೆಯನ್ನು ಮಾಡಿದ್ದಾರೆ ಮಹಾಬೋಧೆ ಇದು ಎಲ್ಲರೂ ಜನ ಕೇಳಿ ಧನ್ಯರಾಗೋಣ ಮಂಗಳವಾರ ದಿನ ಗುರುಗಳ ಆರಾಧನೆ ನಡೆಯುತ್ತೆ ನಲವತ್ತೇಳನೇ ಆರಾಧನಾ ಮಹೋತ್ಸವ ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವ ಹೊಳ್ಳೇಂದ್ರ ಮಹಾಸಮಾಧಿ ಪೀಠದಲ್ಲೂ ಹಾಗೂ ಬೆಂಗಳೂರಿನ ಶಾಖಾ ಕಾರ್ಯಾಲಯ ತ್ಯಾಗರಾಜನಗರದಲ್ಲಿರತಕ್ಕಂತಹ ಕಾರ್ಯಾಲಯದಲ್ಲೂ ಕೂಡ ಆರಾಧನೆ ವೈದಿಕ ಆರಾಧನೆ ಪ್ರವಚನ ಪಂಡಿತರಿಂದ ಎಲ್ಲ ಕಾರ್ಯಕ್ರಮಗಳಿದೆ ಆದ್ದರಿಂದ ಮಂಗಳವಾರ ದಿನ ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕಾಲವಾದರೂ ಶಂಕರ ಭಗವತ್ಪಾದರನ್ನ ಅವರ ಅವತಾರ ಸಂಭೂತರಾದಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಆ ಗುರುಗಳೆಲ್ಲರಿಗೂ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನ ಪ್ರಸಾದಿಸಲಿ ಮನಃಶಾಂತಿಯನ್ನು ಕುಟುಂಬದಲ್ಲಿ ಶಾಂತಿಯನ್ನು ಅವರು ಆಶೀರ್ವದಿಸಲಿ ಅಂತ ಸರ್ವರು ಪ್ರಾರ್ಥನೆ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಉಪನ್ಯಾಸನ ಉಪಸಂಹಾರ ಮಾಡ್ತಾ ಇದ್ದೇನೆ ಹರಿ ಓಂ ಓ